ಇನ್ನು ಕೊಡೆಯದೊಂದು ಇಂಪಾರ್ಟೆಂಟ್ ಮಾತು ಹೇಳಿ ಮುಗಿಸ್ಬೇಕು ನಾನು ಹಾಗಾದ್ರೆ ಬದುಕೋದು ಹ್ಯಾಕ್ ಬದುಕಬೇಕು ನಾನು ಇರುವುದು ಮೆರವಣಿಗೆಯಲ್ಲಿ ಇರಬೇಕು ಆದರೂ ಇರುವನ್ನು ಮರಿಬಾರ್ದು ಮೆರವಣಿಗೆನ ಬಿಡೋಕ್ಕಾಗಲ್ಲ ನನಗೆ ಇರಬೇಕಾದ್ರೆ ಮೆರವಣಿಗೆಯಲ್ಲಿ ಇರಬೇಕು ನಾನು ಮೆರವಣಿಗೆಯಲ್ಲಿ ಇದ್ದುಕೊಂಡು ತಿಳ್ಕೋಬೇಕು ಅದಕ್ಕೆ ಮತ್ತೆ ನಾನು ಗುಂಡಪ್ಪನವ್ರಿಗೆ ಮೊರೆ ಹೋಗ್ಬೇಕು ನಾನು ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಚೆಂದ ಹೇಳ್ತಾರೆ ಇದಕ್ಕಿಂತ ಸುಲಭ ಹೇಳೋಕ್ಕೆ ಸಾಧ್ಯ ಇಲ್ಲ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿ ಸೊಬ್ಬೆನೆ ನೀನು ಒಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಬಂಕುತಿಮ್ಮ ಎರಡು ಕೋಣೆ ಮಾಡ್ಕೋಬೇಕಂತೆ ಮನಸ್ಸಲ್ಲಿ ಎರಡು ಕಂಪಾರ್ಟ್ಮೆಂಟ್ ಮಾಡ್ಕೋಬೇಕು ಹೊರಗಿನ ಜಗತ್ತು ಬಿಡೋಕ್ಕಾಗಲ್ಲ ನನಗೆ ಹೊರ ಕೋಣೆಯಲ್ಲಿ ಲೋಗರ ಆಟಗಳನ್ನು ಆಡು ಆಡು ಆಟ ಆಡು ನಿನಗೇನೋ ಕೆಲಸ ಕೊಟ್ಟಿದ್ದಾರೆ ಯಾವುದು ಕೆ ಕೆಲಸ ನೌಕರದಾರಾಗಿದ್ಯೋ ಯಜಮಾನ ಆಗಿದ್ಯೋ ಯಾವುದೋ ಒಂದು ಜವಾಬ್ದಾರಿ ನಿನಗಿದೆ ಜವಾಬ್ದಾರಿಯನ್ನು ಗೊಣಗದೆ ಮಾಡು ಸಂಭ್ರಮದಿಂದ ಮಾಡು ಸಂತೋಷದಿಂದ ಮಾಡು ತೃಪ್ತಿಯಿಂದ ಮಾಡು ನೀನು ಕೊಟ್ಟ ಕೆಲಸವನ್ನು ಸಂಭ್ರಮದಿಂದ ಮಾಡು ಅದು ಮೆರವಣಿಗೆಯಲ್ಲಿ ಭಾಗವಹಿಸುವಂಥದ್ದು ಅದು ಅಲ್ಲೇ ಕೂತ್ಕೋಬೇಡ ವೀರಮೆ ನೀನು ಒಳಮನೆಯ ಶಾಂತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಮೆರವಣಿಗೆ ಮಾಡ್ತಾ ಮಾಡ್ತಾ ನಾನು ಮೆರವಣಿಗೆಗೆ ಬಂದವನಲ್ಲ ಮೆರವಣಿಗೆಗೆ ಬಂದಿದ್ದೀನಿ ಅದು ಬಂದು ಉದ್ದೇಶ ಬೇರೆ ಇದೆ ನಾನು ಬಂದಾಗ ಹುಟ್ಟಿದಾಗ ಸಣ್ಣ ಮಗುವಾಗಿದ್ದೆ ನಾನು ಕೊನೆಗೆ ಹೋಗುವಾಗ ಪರಿಶುದ್ಧನಾಗಿ ಹೋಗಬೇಕಲ್ವಾ ನನಗೆ ಮದರ್ ಥರ ಹೇಳಿದಂಥ ಮಾತು ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಆಕೆ ಜೊತೆಗೆ ಮೂರು ದಿವಸ ಬದುಕಿದವನು ನಾನು ಎಪ್ಪತ್ತೊಂದೇ ಇಸ್ವಿಗೆ ಆಕೆ ಒಂದು ಮಾತು ಹೇಳಿದ್ರು ನನಗೆ ಗೆದೇ ಚಲ್ಲಂತದೆ ಅನಿಸ್ಕೊಂಡಾಗ ಈಗಾದರೂ ಕೂಡ ಚೈಲ್ಡ್ ಶುಡ್ ಹ್ಯಾವ್ ಡಿಗ್ನಿಟಿ ಇನ್ ಡೆತ್ ಅಂದರು ನಾನು ಡಿಗ್ನಿಟಿ ಇನ್ ಡೆ ಲೈಫ್ ಬಗ್ಗೆ ಕೇಳಿದ್ದೆ ಬದುಕಿನಲ್ಲಿ ಘನತೆ ಬಗ್ಗೆ ಕೇಳಿದ್ದೆ ಸಾವಿನಲ್ಲಿ ಘನತೆ ಕೇಳೇ ಇರಲಿಲ್ಲ ನಾನು ಆಕೆ ಕೇಳಿದೆ ಮದರ್ ವಾಟ್ ಈಸ್ ಡಿಗ್ನಿಟಿ ಇನ್ ಡೆತ್ ಅಂದೆ ಆಕೆ ಹೇಳಿದ ಭಾತು ಇಂಗ್ಲೀಷ್ದಲ್ಲಿ ಹೇಳಿ ಕನ್ನಡದಲ್ಲೂ ಹೇಳ್ತೀನಿ ಆಕೆ ಇಂಗ್ಲೀಷಲ್ಲಿ ಹೇಳಿದ್ದು ನನಗೆ ಅದನ್ನು ಸನ್ ದ ಐ ಸ್ಟಿಲ್ ಫೀಲ್ ಅವರ್ ಫಿಂಗರ್ ಆನ್ ಮೈ ಚೆಸ್ಟ್ ಶಿ ಪುಟ್ ಅರ್ ಹ್ಯಾಂಡ್ ಆನ್ ಮೈ ಚೆಸ್ಟ್ ಇನ್ ಸೈಡ್ ಸನ್ ದ ಲಿಟ್ಲ್ ಹಾರ್ಟ್ ಇನ್ ಸೈಡ್ ಯು ಈಸ್ ಅ ಟೆಂಪಲ್ ಆಫ್ ಗಾಡ್ ದ ಲಿಟ್ಲ್ ಹಾರ್ಟ್ ಇನ್ ಸೈಡ್ ಟೆಂಪಲ್ ಆಫ್ ಗಾಡ್ ನೀನು ಹೃದಯ ಇದೆಯಲ್ಲ ಒಳಗಡೆ ಅದು ಭಗವಂತನ ಆವಾಸ ಸ್ಥಾನ ಅದು ಇಟ್ ಶುಡ್ ಆಲ್ವೇಸ್ ಬಿ ಕ್ಲೀನ್ ಶುಡ್ ಆಲ್ವೇಸ್ ಬಿ ಕ್ಲೀನ್ ಯಾಕೆ ಹೇಳ್ತಾಳೆ ಇಸ್ ಶು ಆ ಕೀಪ್ ಇಟ್ ಆಲ್ವೇಸ್ ಕ್ಲೀನ್ ಇಫ್ ಯು ಕ್ಯಾನ್ ಕೀಪ್ ದಿ ಹಾರ್ಟ್ ಕ್ಲೀನ್ ಇನ್ ದಿ ಮೊಮೆಂಟ್ ಆಫ್ ಡೆತ್ ಯು ಅಪ್ ಟು ದಿ ಹೆವೆನ್ಸ್ ಲುಕ್ ಇನ್ ಟು ದ ಐಸ್ ಆಫ್ ಗಾಡ್ ಆ್ಯಂಡ್ ಟೆಲ್ ಇಮ್ ಗಾಡ್ ಐ ಹ್ಯಾವ್ ಕಮ್ ಬ್ಯಾಕ್ ಆ್ಯಸ್ ಕ್ಲೀನ್ ಆ್ಯಸ್ ಯು ಸೆಂಡ್ ಮಿ ಟು ಅರ್ತ್ ಅ ಸ್ಮಾಲ್ ಚೈಲ್ಡ್ ಎಂಥ ಮಾತ್ರಿ ಅದು ನಾನು ಇನ್ನತ ಬೈ ಹ್ಯೂಮನ್ಸ್ ಜೊತೆ ಕೆಲ್ಸ್ಕೊಂಡಾಗ ನೀನು ಮಗುವಾಗಿದ್ದಾಗ ಭೂಮಿಗೆ ಬಂದಿಯಲ್ಲಪ್ಪ ನೀನು ಹೃದಯ ಶುದ್ಧಿ ಇತ್ತಲ್ಲ ಭಗವಂತ ಹೇಳಬೇಕು ಭಗವಂತ ನೀನು ಮಗುವಾಗಿದ್ದಾಗ ಯಾವ ಶುದ್ಧತೆಯಿಂದ ಹೃದಯ ಇಟ್ಟು ಕಳಿಸಿದ್ಯೋ ಅದೇ ಶುದ್ಧತೆಯನ್ನು ಇಟ್ಕೊಂಡು ವಾಪಸ್ ಬಂದಿದ್ದೇನೆ ಮಹಾರಾಯ ಅಂತ ಕಾಲಿಗೆ ಬಿಡು ಅದು ಡಿಗ್ನಿಟಿ ಇನ್ ಡೆತ್ ಅದು ಭಾಳ ಮುಖ್ಯ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರ ಆಟಗಳನ್ನು ಆಡು ಜನರು ಆಡಬೇಕಾದ ಆಟ ಆಡು ನಿನ್ನ ಜವಾಬ್ದಾರಿಯಿಂದ ಮಾಡು ಆದರೆ ಅಲ್ಲೇ ಕುತ್ಕೊಂಡಿದೆ ವಿರಮಿ ಸೊಬ್ಬನ ನೀನು ಒಳಮನೆಯ ಶಾಂತಿಯಲ್ಲಿ ಒಳಗಡೆ ಬಂದು ವಿಚಾರ ಮಾಡು ನಾನು ಯಾರು ಯಾಕೆ ಬಂದಿದ್ದೇನಿಲ್ಲಿ ಏನಾದರೂ ಸಾಧನೆ ಮಾಡಿ ಹೋಗ್ಬೇಕಲ್ಲ ಈ ಆತ್ಮಕ್ಕೊಂದು ಏನೋ ತೃಪ್ತಿ ಆಗಬೇಕಲ್ಲ ಅಂತ ಮಾಡು ವರ ಯೋಗ ಸೂತ್ರವಿದು ಮಂಕುತಿಮ್ಮ ಇದು ಬಹುದೊಡ್ಡ ಯೋಗ ಹೊರಗಿಂದ ಒಳಗಿಂದ ಸೇರಿಸುವಂಥ ಯೋಗ ಇದು ಪರಮಹಂಸರು ರಾಮಕೃಷ್ಣ ಪರಮಹಂಸರು ಒಂದು ಅದ್ಭುತ ಉದಾಹರಣೆ ಕೊಡ್ತಿರ್ತಾರೆ ಅದನ್ನು ಹೇಳಿ ನಿಲ್ಸಿಬಿಡ್ತೀನಿ ಭಾಳ ಚಂದ ಉದಾಹರಣೆ ಕೊಡ್ತಾರವ್ರು ಮನೆಯಲ್ಲಿ ತಾಯಿ ಎಷ್ಟು ಕೆಲಸ ಹೆಣ್ಮಕ್ಳಿಗೆ ಮನೆಯಲ್ಲಿ ಗಂಡಸರಿ ಆರಾಮ ಹೆಣ್ಮಕ್ಳಿಗೆ ರಿಟೈರ್ಮೆಂಟ್ ಅಂತಿಲ್ಲ ಗಂಡ ಬಂದುಬಿಡ್ತಾ ರಿಟೈರ್ ಆಯ್ತು ನೋಡಿ ಇವತ್ತಿಂದ ಆರಾಮ್ ಕೊಟ್ಟಿವಿ ನೋಡ್ತೀನಿ ಅಂತಾಳೆ ಆಕೆಗೆ ರಿಟೈರ್ಮೆಂಟ್ ಇದೆಯಾ ರಿಟೈರ್ಮೆಂಟೇ ಇಲ್ಲ ಜಾಸ್ತಿ ಜವಾಬ್ದಾರಿ ಬರ್ತಾ ಬರ್ತಾ ಆಕೆ ಮನೇಲಿ ನೂರು ಕೆಲಸ ಮಾಡ್ತಾಳೆ ಅಡುಗೆ ಮನೆಯಲ್ಲಿ ನೂರು ಕೆಲಸ ಮಾಡ್ತಿರ್ತಾಳೆ ನವರಾತ್ರಿ ಹಬ್ಬ ದೇವ್ರ ಮುಂದೆ ದೀಪ ಹಾಕಿದ್ದಾಳೆ ಎಲ್ಲಿ ದೀಪ ಆರು ಹೋಗುತ್ತೋ ಅಂತ ಆತಂಕ ಆ ನೂರು ಕೆಲಸ ಮಾಡ್ತಾ ಮಾಡ್ತಾನೆ ಒಂದು ಕಣ ದೀಪದಲ್ಲಿ ಇಟ್ಟಿರ್ತಾಳೆ ಆಕೆ ಅಲ್ವಾ ನೂರು ಕೆಲಸ ಮಾಡ್ತಾ ಅದು ದೀಪ ಮರೆಯಲ್ಲ ದೀಪ ನೋಡ್ತಾನೆ ಇರ್ತಾರೆ ಆಗಾಗ ದೀಪ ನೋಡ್ತಿರೋದು ಇನ್ನೊಂದು ಉದಾಹರಣೆ ಪುಟ್ಟ ಮಗು ಇದೆ ಮನೆಯಲ್ಲಿ ಒಂದು ವರ್ಷ ಓಡಾಡ್ತಾ ಇದೆ ಅದು ತಾಯಿ ನೂರು ಕೆಲಸ ಮಾಡ್ತಿದ್ರು ಮಗುನ ಮೇಲೆ ಕಣ್ಣಿ ಇಟ್ಟಿರ್ತಾಳೆ ಏನು ಮಾಡ್ತಾಳೆ ಬಿದ್ದು ಹೋಯ್ತು ಪೆಟ್ಟಾಯ್ತು ನೋಡ್ಬೇಕು ಅದನ್ನು ಹೇಗೆ ತಾಯಿ ಈ ಕೆಲಸಗಳನ್ನು ಮಾಡ್ತಾ ಆ ದೇವರ ದೀಪದ ಮೇಲೆ ಮಗುನ ಮೇಲೆ ಮನಸ್ಸಿಟ್ಟಿದ್ದಾಳೋ ಹಾಗೆ ನಾವು ಕೂಡ ಈ ಮೆರವಣಿಗೆಯಲ್ಲಿ ಭಾಗದಲ್ಲಿ ಇರೋಣ ಮೆರವಣಿಗೆಯನ್ನು ಗಮನಿಸೋಣ ಆದ್ರ ಒಳಗಡೆ ನಲ್ಲೊಂದು ಚೈತನ್ಯ ಇದೆ ಅದನ್ನು ಬೆಳೆಸಬೇಕು ಅನ್ನೋ ಕಡೆ ದಿಕ್ಕಿಟ್ಟಾಗ ಬಹುಶಃ ಮೆರವಣಿಗೆಯಲ್ಲೇ ಕೂಡ ನಮ್ಮ ಇರುವನ್ನು ಮರೆಯೋದಿಲ್ಲ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ